ಇವಾಗಿನ ಬುದ್ಧಿ ಅವಾಗ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಅಷ್ಟೇ ಜುವೆಲ್ರಿನ ಕರಗಿಸ್ತಾ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ನನ್ನ ಮದುವೆಗಿಂತ ಮುಂಚೆ ನಾನು ನನ್ನ ಸ್ವಂತ ಸಂಪಾದನೆಯಲ್ಲಿ ತೊಗೊಂಡಂಥ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹೇಗೆ ಸೇವಿಂಗ್ಸ್ನ ಮಾಡಿ ಈ ಒಂದು ಒಡವೆಗಳನ್ನ ತೊಗೊಂಡೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕನೇ ನೋಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಜುವೆಲ್ರಿ ತೊಗೋಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತ ಗೋಲ್ಡ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ನನಗೆ ಇಷ್ಟ ಅಂತಲ್ಲ, ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ದುಡ್ದಂಥ ದುಡ್ಡಲ್ಲಿ ಏನಾದರೂ ಒಂದು ನಂದು ಅಂತ ತೊಗೋಬೇಕು ಅನ್ನೋದು ನನಗೆ ಆಸೆ ಇತ್ತು. ಸೊ ಹಾಗಾಗಿ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೋದೆ. ಅದರಲ್ಲೂ ನನಗೆ ಅಂತ ಫಸ್ಟು ತೊಗೊಟ್ಟಂಥ ಒಂದು ಜುವೆಲ್ರಿ ಯಾವುದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಯಾವ ಟೈಮಲ್ಲಿ ತೊಗೊಟ್ಟಿದ್ದು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಫಸ್ಟು ಈ ಒಂದು ಜುವೆಲ್ರಿನ ನನಗೆ ತೊಗೊಟ್ಟಿದ್ದು ಓಲೆ. ಇದು ನಾನು ಫಸ್ಟ್ ಇಯರ್ ಡಿಗ್ರಿ ಮುಗಿಸಿ ಸೆಕೆಂಡ್ ಇಯರ್ ಡಿಗ್ರಿ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಈ ಒಂದು ಒಡವೆನ ತೊಗೊಟ್ಟಿತ್ತು. ಅಲ್ಲಿವರೆಗೂ ನಮ್ಮದು ಅಂತ ಯಾವುದು ಒಡವೆನೇ ಇರಲಿಲ್ಲ. ಸೊ ಫಸ್ಟ್ ಅಂತ ತೊಗೊಟ್ಟಿತ್ತು ಇದೇ ನನಗೆ ಗೋಲ್ಡ್ ಅಂತ ತೊಗೊಟ್ಟಿದ್ದು. ಇದು ಯಾವ ಥರ ತೊಗೊಟ್ಟಿದ್ದು ಅಂತಂದರೆ ನಮ್ಮ ತಾಯಿದು ಓಲೆ ಇತ್ತು, ಅದನ್ನು ಕರಗಿಸಿ ಈ ಒಂದು ಜುವೆಲ್ರಿನ ಮಾಡಿಸ್ಕೊಟ್ಟಿದ್ದು. ನಾನು ಒಂದು ಹೇಳಲೇಬೇಕು, ನನಗೆ ಇವಾಗಿನ ಬುದ್ಧಿ ಅವಾಗ ಇದ್ದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಅಷ್ಟೇ ಜುವೆಲ್ರಿನ ಕರಗಿಸ್ತಾ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆವಾಗ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಒಟ್ಟು ಏನೋ ಹಾಕೊಳ್ಳೋದಕ್ಕೆ ಬೇಕು ಚಿನ್ನದ್ದು ಅನ್ನೋ ಕಾರಣಕ್ಕೆ ತೊಗೋಬಿಟ್ಟೆ. ಬಟ್ ಇವಾಗಿನ ಬುದ್ಧಿ ಅವಾಗಿದ್ದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕರಗಿಸ್ತಾ ಇರಲಿಲ್ಲ ಆ ಒಂದು ಓಲೆನ. ಅದಂತೂ ತುಂಬ ಬೇಜಾರಿದೆ ನನಗೆ, ನಮ್ಮ ತಾಯಿ ಒಡವೆನ ಕರಗಿಸ್ಬಿಟ್ಟು ಮಾಡಿಸ್ಕೊಂಡಲ್ಲ ಅಂತ. ಬಟ್ ಅವ್ರ ನೆನಪಿಗೆ ಇಟ್ಕೋಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಒಂಥರ ಗಿಲ್ಟ್ ಫೀಲ್ ಇದೆ ನನ್ನಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಇದು ಫಸ್ಟ್ ಒಡವೆ ತೊಗೊಟ್ಟಿದ್ದು ನಮ್ಮ ತಾಯಿ ಒಡವೆನ ಕರಗಿಸಿ ಅಂದ್ಬಿಟ್ಟು ಇದನ್ನೇ ಅವರ ನೆನಪಿಗೆ ಇಟ್ಕೊತೀನಿ. ಇದು ಬಂದು 4 ಗ್ರಾಂ 420 ಮಿಲಿ ಇದೆ. ಅವಾಗ ತೊಗೊಟ್ಟಿತ್ತು ಇದು, ಅವಾಗೆಲ್ಲ ಟ್ರೆಂಡ್ ಇತ್ತು, ಫ್ಯಾನ್ಸಿ ಓಲೆ ಟ್ರೆಂಡ್ ಇತ್ತು. ಇದನ್ನು ಡೈಲಿ ವೇರ್ಗೆ ಹಾಕ್ಕೊಳ್ಳೋದಿಕ್ಕಾಗಲ್ಲ, ಒತ್ತುತ್ತೆ ಮಲ್ಕೊಂಡಾಗೆಲ್ಲ. ಸೊ ಎಲ್ಲಾದರೂ ಸಿಂಪಲಾಗಿ ಫಂಕ್ಷನ್ಗೆ ಹೋದರೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಆ ಟೈಮಲ್ಲಿ ನನಗೆ ಇದನ್ನು ಫಸ್ಟು ತೊಗೊಟ್ರು. ಅದು ಆ ಟೈಮಲ್ಲಿ ನಮ್ಮ ಅಣ್ಣನ ಮದುವೆ ಇತ್ತು, ನಮ್ಮ ದೊಡ್ಡಪ್ಪ ಅವ್ರ ಮಗನದು ಮದುವೆ ಇತ್ತು. ಸೊ ಹಾಗಾಗಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು, ಒಡವೆ ಏನೂ ಇಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂಥರ ನಾನೇ ಹಠ ಮಾಡಿ ತೆಗೆಸ್ಕೊಂಡಂಥ ಒಡವೆ ಇದು ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಆಯಿತು, ಅದತ್ರ ಒಂದು 10 ವರ್ಷದ ಮೇಲೆ ಆಯಿತು ಇದನ್ನು ತೊಗೊಟ್ಟು. ನಾನು ಫಸ್ಟ್ ಇಯರ್ ಡಿಗ್ರಿ ಮುಗಿಸಿ ಸೆಕೆಂಡ್ ಇಯರ್ ಡಿಗ್ರಿಗೆ ಜಾಯ್ನ್ ಆದಾಗ ಈ ಒಂದು ಓಲೆನ ನನಗೆ ಕೊಡಿಸಿದ್ದು. ಸೊ ಇದು ನನಗೆ ಅಂತ ತೊಗೊಟ್ಟಂಥ ಫಸ್ಟ್ ಓಲೆ. ಅದಾಗಿದ್ಮೇಲೆ ಅದ್ರ ಜೊತೆ ನನಗೆ ಈ ಓಲೆ ತಗೊಂಡಾಗ ಚೈನು ಕೂಡ ಕೊಡಿಸಿದ್ರು. ಬಟ್ ಆ ಚೈನು ಅಷ್ಟೇ, ನನಗೆ ಸುತ್ತ ಗೆಜ್ಜೆ ಇರೋದು ಬರ್ತಿತ್ತಲ್ಲ ಅವಾಗ, ಅದನ್ನು ತೆಗೆಸ್ಕೊಂಡಿದ್ದೆ ಇಷ್ಟ ಅಂತಂದ್ಬಿಟ್ಟು. ಬಟ್ ಆಮೇಲೆ ಏನೋ ನಂಗೆ ಇಷ್ಟ ಆಗಲಿಲ್ಲ, 1 ಮಂತ್ ಹಾಕಿದ್ದೇನೋ ಅನಿಸುತ್ತೆ. ಅದಾದಮೇಲೆ ಇಷ್ಟನೇ ಆಗಿರಲಿಲ್ಲ ನನಗೆ ಹಾಕ್ಕೊಳ್ಳೋದಕ್ಕೆ. ಆ ಚೈನ್ನ ಕರಗಿಸ್ಬಿಟ್ಟು ನನ್ನ ಮದುವೆ ಟೈಮಲ್ಲಿ ನಾನು ಕಾಲು ಚೈನ ತೊಗೊಂಡಿದ್ದೀನಿ ಇವಾಗಲೂ. ಅದನ್ನು ಅಷ್ಟೇ ಮದುವೆ ಟೈಮಲ್ಲಿ ಅಷ್ಟೇ ಹಾಕಿದ್ದು, ಮತ್ತೆ ನಾನು ಹಾಕೋದಕ್ಕೆ ಹೋಗಲಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ನನ್ನ ಮದುವೆದು ಅಂತ ನೆನಪಿಗೆ ಅಂತ. ಸೊ ಇದಕ್ಕೆ ನಾನು ಎಷ್ಟು ಅರೌಂಡ್ 4,000 ಏನೋ ಕೊಟ್ಟಿದ್ದೆ ಇದಕ್ಕೆ,
ಕಾಲ್ ಚೈನಿಗೆ ಇವಾಗ್ಲೂ ನೋಡಿ. ನಂಗೆ ನೆಕ್ಸ್ಟ್ ಮಾರ್ಚ್ ಬಂದ್ರೆ, ನೆಕ್ಸ್ಟ್ ಮಂತ್ ಬಂದ್ರೆ 4 ಇಯರ್ಸ್ ಆಯ್ತು ಮದ್ವೆ ಆಗಿ. ಹೊಸ ಕಾಲ್ ಗೆಜ್ಜೆ ಇದಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಕ್ಕ ಕೇಳಿದ್ಲು, ಬಟ್ ಕೊಡದೇನೆ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಗೆಜ್ಜೆನೂ ಕೂಡ ಬಿದ್ದಿಲ್ಲ, ಹೊಸ ಚೈನ್ ಇದ್ದಂಗಿದೆ. ನನಗೆ ಅವಾಗ ತಗೊಟ್ಟಿದ್ದಂಥ ಕಾಲ್ ಗೆಜ್ಜೆನ ತೂಗಾಕ್ಬಿಟ್ಟು ನನ್ನ ಮದುವೆ ಟೈಮಲ್ಲಿ ಈ ಗೆಜ್ಜೆನ ನಾನು ತಗೊಂಡಿದ್ದು. ಸೊ ಇವಾಗ ಮೊದಲಿಗೆ ನಂದು ಸಂಪಾದನೆಯಲ್ಲಿ ತಗೊಂಡಂಥ ಜುವೆಲ್ರಿ ಕಲೆಕ್ಷನ್ಸ್ಗೆ ಬರೋದಾದರೆ, ಈ ಚೈನು ಸುಮ್ಮತ್ತಿದೆಯಲ್ಲ ಗೊತ್ತಿಲ್ಲ, ನಾನು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಯಾವ ಥರ ಇದೆ ಅಂತ ಹತ್ತಿರದಿಂದ. ಇದು ಚೈನು ಫಸ್ಟು. ಇದಕ್ಕೂ ನಾನು ಸ್ವಲ್ಪ ಅಮೌಂಟೇ ಹಾಕಿದ್ದು. ಇನ್ನು ಸ್ವಲ್ಪ ಅಮೌಂಟ್ನ ನಾನು ಹೇಗೆ ಇದು ಮಾಡಿದೆ ಅಂತಂದರೆ, ನಮ್ಮ ತಾಯಿಗೆ ಅಂತ ಇದ್ದಿದ್ದು ಓಲೆ, ಮತ್ತು ಅವಾಗೆಲ್ಲ ಕಡ್ಡಿ ಮಾಟಿ ಅಂತ ಬರ್ತಿತ್ತು ಗೊತ್ತಾ, ಅದಿತ್ತು. ಅದ್ರ ಜೊತೆಗೆ ನಮ್ಮ ತಾಯಿದು ತಾಳಿನ ಕರಗಿಸ್ಬಿಟ್ಟು ಜುಮ್ಕಿ ಮಾಡಿಸಿದ್ರು. ಅದನ್ನು ನಾನು ಕರಗಿಸ್ಬಿಟ್ಟು ಈ ಒಂದು ಚೈನ ತೊಗೊಂಡಿದ್ದು. ಇದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಹಾಕ್ಬಿಟ್ಟು ನಾನು ತೊಗೊಂಡಿದ್ದು ಸ್ವಂತ ಅಮೌಂಟಲ್ಲಿ. ಜುಮ್ಕಿ ಮತ್ತು ಮಾಟಿ ಎರಡೂ ಕೂಡ ಕರಗಿಸ್ಬಿಟ್ಟೆ. ಇವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಎಲ್ಲರ ಥರ ನಾನು ಇರಬೇಕು ಅನ್ನೋ ಒಂದು ಆಸೆಗೆ ಆ ಥರ ಮಾಡಿಬಿಟ್ಟೆ. ಬಟ್ ಇವಾಗಂತೂ ತುಂಬ ಬೇಜಾರಾಗ್ತಾ ಇದೆ, ಅವ್ರ ನೆನಪಿಗೆ ಇಟ್ಕೋಬೇಕಾಗಿತ್ತು ಅಂತ ಒಂದು ಬೇಜಾರಿದೆ. ಓಕೆ ಪರವಾಗಿಲ್ಲ. ಇದು 12 ಗ್ರಾಮ್ ಇದೆ, ಪೆಂಡೆಂಟ್ ಸಪ್ರೇಟ್ ಇದೆ. ಇದು 1 ಗ್ರಾಮು, ಎಷ್ಟೋ ಮಿಲಿ ಇದೆ, 12 ಗ್ರಾಮ್ ಇದು. ನಾನು ಅಂತ ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಡೈಲಿ ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೆ. ನನಗೆ ಒಂದು ಆಸೆ ಇತ್ತು, ಒಂದು ಚೈನ್ನ ತೊಗೊಂಡು ನಾನು ಪ್ರತಿದಿನ ಆಫೀಸ್ಗೆ ಹೋಗೋ ಟೈಮಲ್ಲಿ ಹಾಕ್ಕೊಂಡು ಹೋಗಬೇಕು, ಆಫೀಸ್ಗೆ ಡೈಲಿ ವೇರ್ಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟು ಈ ಒಂದು ಚೈನ್ನ ನಾನು ತೊಗೊಂಡಿದ್ದು. ತೋರಿಸ್ತೀನಿ ಕೊನೆಯಲ್ಲಿ ಯಾವ ಥರ ಇದೆ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಿಸೈನ್ ಅಂತೂ ಚೆನ್ನಾಗಿದೆ, ಸಿಂಪಲ್ಲಾಗಿ ಡೈಲಿ ವೇರ್ಗೆ ಹಾಕ್ಕೋಬೋದು. ನಾನು ಮದುವೆ ಆದಮೇಲೆ ಆನಂದಕ್ಕೆ ಕೊಟ್ಟಿದ್ದೆ, ಅವ್ರು ಹಾಕ್ಕೊತಾ ಇದ್ರು. ಬಟ್ ಅವರಿಗೆ ಕತ್ತಿಗೆ ತುಂಬ ಟೈಟ್ ಆಗುತ್ತೆ ಇದು. ಸೊ ಹಾಗಾಗಿ ಇವಾಗ ಯಕ್ಷಿತ್ ಇದು ಚೈನ್ ಇದೆ, ಅದನ್ನು ಹಾಕ್ಕೊತಾರೆ. ಇದು ಈ ಥರ ಕುತ್ತಿಗೆಗೆ ಬರ್ತಾ ಇತ್ತು, ಆನಂದಿಗೆ ಹಾಕ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಇದನ್ನು ಮನೆಯಲ್ಲೇ ಇಟ್ಟಿದ್ದಾರೆ. ಇದು ಟೋಟಲ್ 12 ಗ್ರಾಮ್ ಇದೆ, 12 ಗ್ರಾಮ್ ಇರೋವಂಥದ್ದು ಇದು. ಇದು 1 ಗ್ರಾಮ್ 1 ಮಿಲಿ ಈ ಥರ ಇದೆ ಡಿಸೈನು. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಏನು ಅಂತ ಕೊನೆಯಲ್ಲಿ. ಈ ಥರ ಇರೋದಿದು ಡಿಸೈನು. ಹಾಗೆ ನಾನು ನೆಕ್ಸ್ಟ್ ತೊಗೊಂಡಂಥ ಗೋಲ್ಡ್ ಜುವೆಲ್ರಿ ಅಂತಂದರೆ ಇದು. ಇದನ್ನು ನಾನು ಯಾವ ಥರ ತೊಗೊಂಡೆ ಅಂತಂದರೆ, ನಾನು ಕಲ್ಯಾಣ್ ಜುವೆಲರ್ಸಲ್ಲಿ ಪ್ರತಿ ತಿಂಗಳು 5,000 ಕಟ್ಕೊಂಡು ಹೋಗ್ತಾ ಇದ್ದೆ. ಸೊ 11 ತಿಂಗಳು ಕಟ್ಬಿಟ್ಟು ಆಮೇಲೆ ನಮ್ಗೆ ಏನು ಒಡವೆ ಬೇಕೋ ಅದನ್ನು ತೊಗೋಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ. ನನ್ನ ಹತ್ರ ಯಾವುದೋ ಆ್ಯಂಟಿಕ್ ಜುವೆಲರ್ಸ್ ಇಲ್ಲ, ಮಾಮೂಲಿ ನಾರ್ಮಲ್ ಜುವೆಲ್ರಿನೇ ಇದೆಲ್ಲ. ಆಮೇಲೆ ಅಷ್ಟೊಂದು ಹೇಳ್ಕೊಳ್ಳೋ ಥರ ಡಿಸೈನ್ ಇರಲಿಲ್ಲ ನನಗೆ. ಆ ಥರ ಆ ಟೈಮಲ್ಲಿ ಯಾವ ಥರ ತೊಗೋಬೇಕು ಅನ್ನಿಸ್ತೋ ಆ ಥರ ತೊಗೊಂಡೆ. ಮಾಮೂಲಿ ನನ್ನ ಪ್ರಕಾರ ಗೋಲ್ಡ್ ಲೋನ್ ಥರ, ಅದೇ ಗೋಲ್ಡ್ ಮೇಲೆ ಪ್ರತಿ ತಿಂಗಳು ಕಟ್ಕೊಂಡು ಕೂಡ ತೊಗೋಬೋದು. ಸೊ ನಾನು ಇದನ್ನು ತೊಗೊಂಡಾಗ ನನಗೆ ಬರೀ 10,000 ಅಷ್ಟೇ ಸ್ಯಾಲ್ರಿ ಬರ್ತಾ ಇದ್ದಿತ್ತು. ಅದರಲ್ಲೇ ನಾನು ರೂಮ್ ರೆಂಟು ಮತ್ತು ನಂದು ಖರ್ಚು, ಪರ್ಸ್ನಲ್ ಖರ್ಚು ಅದನ್ನೆಲ್ಲ ನೋಡಿಕೊಂಡು ನಾನು ಇದಕ್ಕೆ ಅಂತಲೇ 5,000 ಇನ್ವೆಸ್ಟ್ ಮಾಡಿದ್ದೆ. 11 ತಿಂಗಳು ಕಟ್ಕೊಂಡು ಹೋಗಿದ್ದೆ. ಸೊ ಅದ್ರ ಪ್ರತಿಫಲವಾಗಿ ನಾನು ಈ ಒಂದು ಗೋಲ್ಡ್ನ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಡಿಸೈನು. ಇದನ್ನು ಸಿಂಪಲ್ಲಾಗಿ ಡ್ರೆಸ್ ಜೊತೆ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಡ್ರೆಸ್ ಜೊತೆನೂ ಕೂಡ ಹಾಕ್ಕೋಬೋದು. ಈ ಥರ ಇದೆ ಇದು ಡಿಸೈನು. ಥ್ರೆಡ್ ಬಂದಿದೆ ಇದಕ್ಕೆ, ಈ ಥರ ಇದೆ ಡಿಸೈನು. ಟೋಟಲ್ ಇದು 15 ಗ್ರಾಮ್ ಇದೆ. ನೆಕ್ಲೆಸ್ ಜೊತೆಗೇ ನಾನು ಓಲೆನ ತೊಗೊಂಡಿದ್ದು, ನಾನೇ ಸೆಟ್ ಮಾಡಿಕೊಂಡು ತೊಗೊಂಡಿದ್ದೆ. ಆ್ಯಕ್ಚುಲಿ ಸೆಟ್ ಎಲ್ಲ ಬಂದಿರೋದಿದ್ದು ಸಪ್ರೇಟು. ಇದು 2.5 ಗ್ರಾಮ್ ಇದೆ ಓಲೆ ಬಂದು, ಪುಟ್ಟ ಪುಟ್ಟಾಗಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ನನ್ನ ವೀಡಿಯೋಸ್ಗಳಲ್ಲೆಲ್ಲ ಪ್ರತಿದಿನ ನಾನು ಡೈಲಿ ವೇರ್ಗೆ ಇದನ್ನೇ ಹಾಕ್ಕೊಳ್ಳೋದು, ಈ ಜುವೆಲ್ರಿನೇ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಪುಟ್ ಪುಟ್ಟಾಗಿ ಸಿಂಪಲ್ಲಾಗಿ ಡೈಲಿ ವೇರ್ಗೆ ಈ ಥರದ್ದು ತುಂಬಾ ಚೆನ್ನಾಗಿದೆ. 2.5 ಗ್ರಾಮ್ ಇದೆ ಇದು, ಡೈಲಿ ನಾನು ಇದನ್ನೇ ಹಾಕ್ಕೊಳ್ಳೋದು. ಇದು 15 ಗ್ರಾಮ್ ಇದೆ. ನನ್ನ ಸೈಡಲ್ಲಿ ನನ್ನ ಹತ್ರ ಪಿಕ್ ಇದ್ದರೆ, ಫೋಟೋಸ್ ಇದ್ದರೆ ಹಾಕ್ತೀನಿ ಇದನ್ನು ಡ್ರೆಸ್ಗೆ ವೇರ್ ಮಾಡಿರೋದು.
ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಫಂಕ್ಷನ್ಗೆಲ್ಲಾದರೂ ಹೋದರೆ ಡ್ರೆಸ್ ಜೊತೆನೂ ಕೂಡ ಇದನ್ನು ಹಾಕೋಬೋದು, ಚೆನ್ನಾಗಿದೆ. ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನನಗೆ ಯಾಕೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ನಾನು ಅರ್ನಿಂಗ್ಸ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮನೇಲಿ ಯಾರೂ ಕೇಳ್ತಾ ಇರಲಿಲ್ಲ, ನೀನು ಸಂಪಾದನೆ ಮಾಡ್ತೀಯಲ್ಲ, ದುಡ್ಡು ಕೊಡು ಅದನ್ನು ನಮಗೆ ಅಂತ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಣ್ಣಂದಿರು ಯಾರೂ ಕೂಡ ಕೇಳ್ತಾ ಇರಲಿಲ್ಲ. ಬಟ್ ನನಗೆ ಒಂದು ಇದ್ದಿದ್ದೇನಪ್ಪ ಅಂತಂದರೆ, ಅವ್ರು ಕೇಳಲ್ಲ ಅಂತ ನಾನು ಹೆಂಗೆ ಬೇಕಂದ್ರೆ ಹಂಗೆ ಖರ್ಚು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಬಟ್ ಇವತ್ತಲ್ಲ ನಾಳೆ ಯಾವತ್ತಾದರೂ ಕೇಳ್ಬೋದು, ಇಲ್ಲ ನನ್ನ ಮದುವೆ ಟೈಮಿಗೆ ಕೇಳ್ಬೋದು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಬೆಟರ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದನೇ ನಾನು ಈ ಒಂದು ಜುವೆಲರಿ ಸೆಲ್ಲರ್ನು ಕೂಡ ತೊಗೊಳೋದಕ್ಕೆ ಸಾಧ್ಯ ಆಗಿತ್ತು. ಹಾಗೆ ನನ್ನ ಮದುವೆ ಟೈಮಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಾನು ನೋಡ್ಕೊಂಡಿದ್ದೀನಿ ನನ್ನ ಅರ್ನಿಂಗ್ಸಲ್ಲಿ. ಸೊ ಈ ಒಡವೆಗಳನ್ನೆಲ್ಲ ತೊಗೊಂಡು ಕೂಡ, ಸೊ ಆ ಥರ ನಾನು ಇದು ಮಾಡಿಕೊಂಡು ಗೋಲ್ಡ್ ಜುವೆಲರೀಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಕೇಳ್ಬೋದು ಯಾವತ್ತಾದರೂ ಒಂದಿನ ಏನು ಮಾಡಿದೆ ಅಂತ. ಸೊ ಅವಾಗ ಕೇಳಿದಾಗ ಈ ಥರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಗೋಲ್ಡ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ಗೋಲ್ಡ್ನ ನಾನು ತೊಗೊಂಡಿದ್ದು. ನನಗೆ ಜಾಸ್ತಿ ಅಮೌಂಟ್ ಏನು ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗ್, ಯಾರಿಗೆ ಆದರೂ ಅಷ್ಟೇ ಸೇರಿದಾಗ ಗೊತ್ತಿರುತ್ತೆ ಎಲ್ರಿಗೂ ಎಷ್ಟು ಬರುತ್ತೆ ಅಮೌಂಟು ಏನು ಅಂತ. ಅದರಲ್ಲೇ ನಾನು ನನಗೆ ಎಷ್ಟು ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಿ ನಾನು ಈ ಒಂದು ಜುವೆಲರೀಸ್ನ ತೊಗೊಂಡಿರೋದು. ಜೊತೆಗೆ ಏನಪ್ಪ ಅಂತಂದರೆ, ನನಗೆ ಸ್ವಲ್ಪ ಬಟ್ಟೆ ಮತ್ತು ಚಪ್ಪಲ್ ಅದೆಲ್ಲ ಕ್ರೇಜ್ ಜಾಸ್ತಿ ಇದ್ದರೆ, ಎಲ್ಲಾದರೂ ಏನಾದರೂ ಬಟ್ಟೆಗಳನ್ನ ನೋಡಿದರೆ ಅದನ್ನು ತಗೋಬೇಕು ಹಾಕೋಬೇಕು ಅಂತ. ಬಿಕಾಸ್ ನಮಗೆ ಅವಾಗ ತುಂಬ ಕಷ್ಟ ಇತ್ತು, ಒಂದು ಒಳ್ಳೆ ಬಟ್ಟೆ ತೊಗೊಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಯಾರು ಅಷ್ಟಾಗಿ ನಮಗೆ ಕೊಡಿಸ್ತಾನೂ ಇರಲಿಲ್ಲ. ಸೊ ಹಾಗಾಗಿ ನನ್ನ ಸ್ವಂತ ಸಂಪಾದನೆ ಅಂತ ಬಂದಾಗ ಚೆನ್ನಾಗಿರಬೇಕು, ನನಗೆ ಏನು ಬೇಕೋ ಅದನ್ನು ತೊಗೋಬೇಕು ಅಂತ ಯಾರಿಗಾದರೂ ಅನಿಸೆ ಅನಿಸುತ್ತೆ. ಸೊ ಅದೇ ಮೈಂಡ್ ಸೆಟ್ಟೆಲ್ಲ ನಾನು ಇದ್ದಿದ್ದು. ಬಟ್ ನನಗೆ ಅದ್ರ ಜೊತೆಗೇ ಆ ಥರ ಖರ್ಚು ಮಾಡಬಾರ್ದು ಅನ್ನೋದು ಕೂಡ ನನ್ನ ತಲೆಯಲ್ಲಿತ್ತು. ಆ ಕಾರಣಕ್ಕಾಗಿಯೇ ನಾನು ಈ ಒಂದು ಒಡವೆಗಳನ್ನ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇನ್ನೊಂದು ಜುವೆಲ್ರಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಲಾಂಗ್ ಚೈನು, ಈ ಥರ ಇದೆ ಡಿಸೈನ್ ಇದು. ಸಿಂಪಲ್ಲಾಗಿ ನನಗೆ ಅಷ್ಟೊಂದು ಮುತ್ತು ಅವಳ ಅದೆಲ್ಲ ಇದ್ದರೆ ನಂಗೆ ಅಷ್ಟು ಇಷ್ಟ, ಅದೆಲ್ಲ ಪ್ಲೈನ್ ಆಗಿದ್ರೇ ನನಗೆ ಇಷ್ಟ ಆಗೋದು. ಇದೇನು ಆ್ಯಂಟಿಕ್ ಜುವೆಲ್ರಿ ಅಲ್ಲ, ನಾರ್ಮಲ್ ಜುವೆಲ್ರಿನೇ ಇದು. ಇದನ್ನೆಲ್ಲ ತೊಗೊಂಡು ನಾನು ಆಲ್ರೆಡಿ 7 to 8 years ಆಗ್ತಾಯಿದೆ, ಬಿಫೋರೇ ತೊಗೊಂಡಿದ್ದು. ನಾನು ಹೇಳಿದ್ನಲ್ಲ, ನನ್ನ ಮದುವೆಗಿಂತ ಮುಂಚೆನೇ ಈ ಒಂದು ಜುವೆಲರೀಸ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದು. ಒಂಥರ ಖುಷಿ ಇದೆ ನನಗೆ ನನ್ನ ಅರ್ನಿಂಗ್ಸಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ ಅನ್ನೋದಕ್ಕೆ. ಇದು ಟೋಟಲ್ 42 grams ಇದೆ. ಫಂಕ್ಷನ್ಗಳಿಗೆ ಸ್ಯಾರಿ ಜೊತೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಹೇಳಬೇಕು ಅಂತಂದರೆ, ನನ್ನ ಮದುವೆ ಟೈಮಲ್ಲಿ ನಾನು ಸೈಡಲ್ಲಿ ಫೋಟೋನು ಕೂಡ ಹಾಕ್ತೀನಿ, ನೀವು ನೋಡ್ಬೋದು. ನನ್ನ ಮುಹೂರ್ತದ ಟೈಮಲ್ಲಿ ನಾನು ಇದು ಮತ್ತು ಆವಾಗಲೇ ನಾನು ಇನ್ನೊಂದು ತೋರಿಸೋದ್ನಲ್ಲ, ನೆಕ್ಲೆಸ್ ಟೈಪು ಡ್ರೆಸ್ಗೆಲ್ಲ ವೇರ್ ಮಾಡ್ಬೋದು ಅಂತ ಆ ಸೆಟ್ನೇ ನಾನು ಸೆಟ್ ಮಾಡಿಕೊಂಡು ನನ್ನ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದು. ರಿಸೆಪ್ಷನಿಗೆ ಮಾತ್ರನೇ ನಾನು ಮಾಮೂಲಿ ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದು, ಮುಹೂರ್ತಕ್ಕೆ ಮಾತ್ರ ಗೋಲ್ಡ್ನೇ ಇದನ್ನೇ ಹಾಕ್ಕೊಂಡಿದ್ದೀನಿ. ಇದು ಮತ್ತು ಇನ್ನೊಂದು ನೆಕ್ಲೆಸ್ ಇದು ತೋರಿಸಿದ್ನಲ್ಲ, ಅದು ಎರಡೂ ಕೂಡ ಹಾಕ್ಕೊಂಡಿದ್ದೆ. ಇದು ಅಷ್ಟೇ ಡಿಸೈನು, ಸಿಂಪಲಾಗಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಇದು ಡಿಸೈನು. ಸೊ ಈ ಥರ ಇದೆ ಇದು. ಸೊಂಕು ಕೂಡ ಮುರಿದಿಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ನಾನು ಹೇಳಿಲ್ವ ನನಗೆ ಒಡವೆ ಅಂದರೆ ಅಷ್ಟು ಕ್ರೇಜ್ ಇಲ್ಲ. ಬಟ್ ನಂದು ಅಂತ ಏನಾದರೂ ತೊಗೋಬೇಕು, ಖರ್ಚು ಮಾಡಬಾರ್ದು ಜಾಸ್ತಿ ಅಂತಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಹಾಗೆ ಇದರಿಂದ ನಮಗೆ ಎಲ್ಲರೂ ಹೇಳ್ತಾರೆ, ಭೂಮಿ ಮೇಲಾಗಿರ್ಬೋದು ಇಲ್ಲ ಒಡವೆ ಮೇಲಾಗಿರ್ಬೋದು ಇನ್ವೆಸ್ಟ್ ಮಾಡಿದರೆ ಅದು ಒಂದಲ್ಲ ಒಂದಿನ ಪ್ರಯೋಜನಕ್ಕೆ ಬರುತ್ತೆ ಅಂತ. ಸೊ ನನ್ನ ಲೈಫಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಈ ಒಡವೆಗಳು ನನಗೆ ಕಷ್ಟಕಾಲದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು.
ನಾನು ಆ ಟೈಮಲ್ಲಿ ಮಾಡಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು, ನನ್ನ ಸ್ವಂತ ಸಂಪಾದನೆಯಲ್ಲಿ ಅನ್ನೋ ಒಂದು ಖುಷಿ ಮತ್ತು ಹೆಮ್ಮೆ ನನಗಿದೆ. ಇದಿಷ್ಟು ನಾನು ತಗೊಂಡಂಥ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸು. ಸೊ ನಾವು ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಪಿ ಎಫ್ ದುಡ್ಡು ಬಂತು, ಅದರಲ್ಲಿ ಕೂಡ ನಾನು ಒಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿಕೊಂಡು, ನನಗೆ ಫಸ್ಟ್ ಮದುವೆ ಟೈಮಲ್ಲಿ ನಮ್ಮ ಮನೇಲಿ ಒಂದು ಎಳೆದು ಮಂಗಲ್ಯ ಚೈನ್ನ ಮಾಡಿಸ್ಕೊಟ್ಟಿದ್ರು. ಇವಾಗ ನಾನು ನನ್ನ ಪಿ ಎಫ್ ದುಡ್ಡು ಅಮೌಂಟಲ್ಲಿ ಮತ್ತು ಹಾನನ್ ಸ್ವಲ್ಪ ಹಾಕಿ ನನಗೆ ಎರಡೆಳೆ ಮಂಗಲ್ಯ ಚೈನ್ನ ಮಾಡಿಸ್ಕೊಟ್ಟಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಇದನ್ನು ಯಾವ ಥರ ಇದೆ ಡಿಸೈನು ಮತ್ತು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ. ಇದು ನನ್ನ ಎರಡೆಳೆ ಮಂಗಲ್ಯ ಚೈನು, ಟೋಟಲ್ 55 ಗ್ರಾಮ್ ಇದೆ ಇದು. ಫಸ್ಟು 30 ಗ್ರಾಮಿಗೆ ಮಾಡಿಸ್ಕೊಂಡಿದ್ದೆ, ಅದಾಗಿದ್ಮೇಲೆ ಅದನ್ನು ತೂಗಾಕ್ಬಿಟ್ಟು ಮತ್ತೆ 25 ಗ್ರಾಮ್ ಎಕ್ಸ್ಟ್ರಾ ಹಾಕಿ ಎರಡೆಳೆ ಮಂಗಲ್ಯ ಚೈನ್ನ ನಾನು ಮಾಡಿಸ್ಕೊಂಡಿರೋದು. ಜಸ್ಟ್ 1 ಇಯರ್ ಆಯಿತು ಮಾಡಿಸ್ಕೊಂಡು ಇದನ್ನು. ನಾನು ನನಗೆ ಮೊದಲು ತಾಳಿ ಜೊತೆಗೆ ಕಾಸು ಕೂಡ ಇರಲಿಲ್ಲ, ಬರೀ ತಾಳಿ ಅಷ್ಟೇ ಇದ್ದಿದ್ದು. ಇವಾಗ ನಾನು ಚೈನ್ ಮಾಡಿಸ್ಕೊಂಡಾಗ್ಲೇ ಈ ಕಾಸನ್ನು ಕೂಡ ಮಾಡಿಸ್ಕೊಂಡಿದ್ದು. ಇದು ಟೋಟಲ್ಲು 2 ಗ್ರಾಮ್ ಏನೋ ಇದೆ, 2 ಗ್ರಾಮ್ಗೂ ಕಡಿಮೆ ಇದೆ, ನಂಗೆ ನೆನಪಿಲ್ಲ ಅಷ್ಟಾಗಿ. ಲೈಟ್ ವೆಯ್ಟ್ ಇದೆ ಇದು. ಕಾಸಿನ ವೆಯ್ಟ್ ಜಾಸ್ತಿ ಇದ್ದರೆ ತಾಳಿ ಬೇಗ ಜರಿ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ನಾನು ಲೈಟ್ ವೆಯ್ಟ್ ತಗೊಂಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ನಂದು ಲಾಂಗ್ ಚೈನು, ಡಿಸೈನ್ ಹೇಗಿದೆ ನೋಡಿ. ನನಗೆ ಸಿಂಪಲಾಗಿ ಈ ಥರ ಇದ್ರೇ ಇಷ್ಟ ಆಗೋದು ಡಿಸೈನ್ಗಳೆಲ್ಲ. ಆವಾಗಲೇ ನಾನು ತೋರಿಸಿದಾಗ ಅಷ್ಟು ನೀಟಾಗಿ ಕಾಣಲಿಲ್ಲ, ಸೊ ಹಾಗಾಗಿ ಇವಾಗ ಪೂರ್ತಿಯಾಗಿ ಈ ಥರ ಬಂದಿರೋದು ಡಿಸೈನ್. ಇದು ಟೋಟಲ್ ಇದು 42 ಗ್ರಾಮ್ ಇದೆ, ನಾನು ಆವಾಗಲೇ ಹೇಳಿದಾಗೆ. ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದೇ ಪ್ಲೀಸ್ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.